ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ. ಇವತ್ತು ಕರ್ನಾಟಕ ದಲಿತ ಜನಸೇನೆಯ ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನು ಕ್ಯಾಸಂಬಲ್ಲಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲ ಇಲ್ಲಿ ಕರಡಗೂರು ಮತ್ತೆ ಕಣ್ಣೂರು ಮತ್ತೆ ಸಂಗನಲ್ಲಿ ಅಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ವಿಚಾರ ಏನಂದ್ರೆ, ನಮ್ಮ ಸಂಘಟನೆ ಸುಮಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ, ಸಕ್ಸಸ್ಫುಲ್ ಹೋರಾಟ ಕೊಟ್ಟಿದ್ದೀವಿ. ಆದರೆ ಕೆಲವು ಕಷ್ಟ ನಷ್ಟನೂ ಅನುಭವಿಸಿದ್ದೀವಿ. ಆದರೆ ನಿಂತ್ಕೊಂಡ್ರು ನಮ್ಮ ಭಾಗದಲ್ಲಿ ಎಲ್ಲ ನಮ್ಮ ದಲಿತ ಮುಖಂಡರು ನಮ್ಮ ಜೊತೆಗೆಲ್ಲ ಕಷ್ಟ ನಷ್ಟಗಳಿಗೆಲ್ಲ ಅನುಭವಿಸ್ತಾ ಬಂದ್ರೂ ಅವ್ರ ಜೊತೆಲಿ ನಮ್ಮ ಜೊತೆಲಿ ನಿಂತ್ಕೊಂಡು ನಮ್ಮ ಗೌರವ ಸಹ ಎಲ್ಲೂ ಕೊಟ್ಟಿದ್ದಾರೆ. ಆದರೆ ಇವತ್ತು ಪದಾಧಿಕಾರಿಗಳ ಆಯ್ಕೆಗೆ ಒಂದು ಮನವಿ ಏನಂದ್ರೆ, ಪದಾಧಿಕಾರಿಗಳಿಗೆ ನಾವು ಇದೇ ಕಾರ್ಡ್ ರೀತಿಯಲ್ಲಿ ಯಾರು ಬಳಸ್ಕೋಬಾರ್ದು. ನಾವೇನು ಇವತ್ತು ಪದಾಧಿಕಾರಿಗಳ ಆಯ್ಕೆ ಪ್ರಮಾಣ ಪತ್ರ ಕಾರ್ಡ್ ಕೊಡ್ತಾ ಇದೀವಿ, ವಿತರಣೆ ಮಾಡ್ತಾ ಇದೀವಿ, ಅದನ್ನ ಕಾರ್ಡ್ ಅಲ್ಲಿ ಜೋಬಲ್ಲಿ ಇಟ್ಕೊಳಕ್ಕೆ ಅದನ್ನ ಅವಕಾಶ ಕೊಡಬಾರ್ದು. ಒಳ್ಳೆ ರೀತಿಯಲ್ಲಿ ಒಳ್ಳೆ ಹೋರಾಟಗಳಿಗೆ ಮತ್ತೆ ಅವರ ವಿಚಾರ ಮತ್ತೆ ಹೋರಾಟ ಎಲ್ಲ ಮುಖ್ಯ ಆಗ್ತದೆ. ಮತ್ತೆ ಬಡವರ ಪರ ಮತ್ತೆ ಶೋಷಣೆ ಪರ ನಾವು ಹೋರಾಡಬೇಕಾಗ್ತದೆ. ಎಲ್ಲ ಸಮುದಾಯ ಬಡವರ ಪರ ಮತ್ತೆ ಶೋಷಣೆಗಳ ಪರ ನಾವು ಹೋರಾಡಬೇಕಾಗ್ತದೆ. ಶೋಷಣೆ ಒಳಗಾಗ್ದಂಗೆ ಎಲ್ಲ ನಮ್ಮ ಸಮುದಾಯವನ್ನು ಹೇಳ್ಕೊಂಡು ಹೋಗ್ಬೇಕಾಗ್ತದೆ. ಅದನ್ನ ಬಾಬು ಸಾಹೇಬರು ಹೇಳ್ಕೊಟ್ಟಿರೋ ಕಿವಿ ಮಾತಾಗಿರ್ತದೆ. ಶೋಷಣೆ ಪರ ಹೋರಾಡಬೇಕು. ಇವಾಗ ಅದೇ ಸಂಘಟನೆ ಮೂಲ ನಮಗೆ ದಲಿತ ಸಂಘಟನೆಗಳೇನಾದ್ರೂ ನಮ್ಮ ಕರ್ನಾಟಕ ನಾಡು ನುಡಿ ಜಲ ಏನಿದೆ ಅದಕ್ಕೋಸ್ಕರ ನಾವು ಹೋರಾಡಬೇಕಾಗ್ತದೆ. ಸಾಮಾಜಿಕವಾಗಿ ಹೋರಾಡಬೇಕಾಗ್ತದೆ. ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಯಾರು ಜಾಬಲ್ಲಿ ಇಟ್ಕೊಳಕ್ ಕಾರ್ಡ್ ಮಾತ್ರ ಆಗ್ಬಾರ್ದು. ನಾವು ಸಂಘಟಿತರಾಗಬೇಕು. ಶಿಕ್ಷಣ ಸಂಘಟನೆ ಹೋರಾಟ ಮುಖ್ಯ, ಮೂರು ಕಾನ್ಸೆಪ್ಟಲ್ಲಿ ನಮ್ಗೆ ಮುಖ್ಯ ಆಗ್ತದೆ. ನಾವು ಹೋರಾಟ ಮಾಡ್ಕೊಂಡು ಬಂದ್ರೆ ಮಾತ್ರ ನಮ್ಗೆ ಇಲ್ಲಿ ಅವಕಾಶಗಳು ಸಿಗ್ತವೆ, ಇಲ್ಲಾಂದ್ರೆ ಸಿಗೋದೇ ಇಲ್ಲ. ನಮ್ಮ ಹೋಬಳಿಯಲ್ಲಿ ಆಗಲಿ, ನಮ್ಮ ತಾಲೂಕು ಡಿಸ್ಟಿಕ್ ಅಲ್ಲಿ ಎಲ್ಲೇ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಆದರೂ ಕೂಡ ನಮ್ಗೆ ಹೋರಾಟ ಮುಖ್ಯ, ಬಹಳ ಮುಖ್ಯ. ಹೋರಾಟ ಇಲ್ಲಿ ಹೋರಾಟ ಮಾಡಿಲ್ಲ ಅಂದ್ರೆ ನಮ್ಗೆ ಏನು ಸಿಗಲ್ಲ, ಏನು ಸೌಲಭ್ಯನೂ ಸಿಗೋದೇ ಇಲ್ಲ. ನಮ್ಮ ಮನೆಯವ್ರಿಗೆ ಬರುತ್ತೆ ಬರುತ್ತೆ ಅಂದ್ರೆ ಯಾವ ಸೌಲಭ್ಯನೂ ಬರೋದೇ ಇಲ್ಲ, ಸೌಲಭ್ಯನೂ ಬರಲ್ಲ, ಏನು ಬರಲ್ಲ. ನಾವು ಹೋರಾಟ ಮಾತ್ರ ನಮ್ಗೆ ಅವಕಾಶ ಸಿಗ್ತದೆ ಅಲ್ಲ, ಹೋರಾಟ ನಡೆಸ್ಕೊಂಡು ನಿರಂತರವಾಗಿ ನಾವು ಫಾಲೋಅಪ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಮತ್ತೆ ಒಂದಿವಸ ಹೋರಾಟ ಮಾಡಿಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿಬಿಟ್ರೆ ನಮ್ಗೆ ಮತ್ತೆ ಬರೋದಿಲ್ಲ. ನಮ್ಮ ಮನೆ ಹತ್ರ ಅಂತೂ ಬರಲ್ಲ. ನಿರಂತರವಾಗಿ ಹೋರಾಟ ಮಾಡಿಕೊಂಡು ಸಮಾನವಾಗಿ ಹೋಗ್ತಾ ಇದ್ರೆ ಮಾತ್ರ ನಮ್ಗೆ ಅವಕಾಶ ಸಿಗ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಪದಾಧಿಕಾರಿಗಳಿಗೆ ಕಿವಿ ಮಾತನ್ನು ಹೇಳ್ತಾ ಇದೀವಿ. ಪದಾಧಿಕಾರಿ ಯಾರು ದುರುಪಯೋಗ ಪಡಿಸ್ಕೋಬಾರ್ದು. ನಮ್ಮ ಸಂಘಟನೆಗೆ ಅನುಕೂಲವಾಗಿ ಅದನ್ನು ನಿಯಮಾವಳಿ ಪ್ರಕಾರ ಮಾತ್ರ ಅದನ್ನ ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತೆ ನಿಯಮ ಬಿಟ್ಟು ಏರನ್ನ ಇದು ಮಾಡಿದ್ರೆ ಮತ್ತೆ ಅದನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದೀವಿ. ಸೂಚನೆ ಮೇರೆಗೆ ನಿಬಂಧನೆಗಳು ಮೀರಿ ನಿಮ್ಮನ್ನು ಯಾವುದೇ ಸೂಚನೆ ಇಲ್ಲದ್ರೆ ಈ ನಿಮ್ಮ ಸ್ಥಾನದಿಂದ ವಜಾಗೊಳಿಸ್ಬೋದು. ನಾವು ಕೆಲವೊಂದು ನಿಯಮಗಳಿದೆ, ನಮ್ಮ ತಾಲೂಕು ಅಧ್ಯಕ್ಷರು ಓದ್ತಾರೆ, ಮತ್ತೆ ಅದನ್ನ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ತರ ಯಾವುದು ಬೇಡ. ಬ್ಯಾಲೆನ್ಸ್ ಅನ್ನೋದೇ ನಮ್ಗೆ ಬೇಡ. ಕೆಲವೊಂದು ಏನಾಗ್ತದೆ ಅಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಯಾವುದು ಬೇಡ. ಯಾವ ಆಫೀಸರ್ ಹತ್ರನು ಅಡ್ಜಸ್ಟ್ಮೆಂಟ್ ಬ್ಯಾಲೆನ್ಸ್ ಮಾಡೋದು ಬೇಡ. ದಯವಿಟ್ಟು ಅರ್ಥ ಮಾಡ್ಕೊಬೇಕು, ಬ್ಯಾಲೆನ್ಸ್ ಅಡ್ಜಸ್ಟ್ಮೆಂಟ್ ಬೇಡ. ನಿಮ್ ಮುಂದಕ್ಕೆ ನಾವು ಸಪೋರ್ಟ್ ಆಗಿದ್ದೀವಿ. ನಾವು ಎಲ್ಲ ನಿಮ್ಗೆ ಹೋರಾಟಕ್ಕೆ ನಾವು ಹಿಂದೆ ಇದೀವಿ. ಏನ್ ಬಳಸ್ಕೊಡ್ಬೇಕು, ಹಿಂದೆ ನಾವು ಏನ್ ಸಪೋರ್ಟ್ ಮಾಡ್ಬೇಕಲ್ಲ ನಾವು ಮಾಡ್ತೀವಿ. ನೀವು ತಾಲೂಕಲ್ಲಿ ಏನು ಹೋರಾಟ ಮಾಡ್ತೀರೋ ಅದಕ್ಕೆ ನಾವೆಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ಇದ್ದಾರೆ, ಎಲ್ಲರೂ ನಿಮ್ಗೆ ಸಹಕಾರ ಕೊಡ್ತಾರೆ. ನಿಮ್ಗೆಲ್ಲ ಜೈ ಭೀಮ್ ಆಗ್ತದೆ, ಎಲ್ಲ ಜೈ ಭೀಮ್ ಆಗ್ಲಿ, ಜೈ ಭೀಮ್ ಜೈ ಭೀಮ್ ಒಂದೇಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ನಾವು ಸುಮಾರು ಗ್ರಾಮಗಳಲ್ಲಿ ಮಶಾನ ಹೋರಾಟ ಮಾಡಿದ್ದೀವಿ. ಏತೂರಲ್ಲಿ ಒಂದು ಮಶಾನ ಹೋರಾಟ ಮಾಡಿದ್ದೀವಿ, ಮತ್ತೆ ದೊಡ್ಡಗಂಡಲ್ಲಿ ಮಾಡಿದ್ದೀವಿ, ಮತ್ತೆ ಏತೂರು ಗ್ರಾಮದಲ್ಲಿ, ಮತ್ತೆ ಕಣ್ಣೂರಲ್ಲಿ ಮಶಾನಕ್ಕೆ ಹೋರಾಟ ಮಾಡಿದ್ದೀವಿ, ಮತ್ತೆ ಏತೂರು ಗ್ರಾಮದಲ್ಲಿ 4 ರಸ್ತೆಗಳು ಹೋರಾಟ ಮಾಡಿದ್ದೀವಿ, ಮಶಾನ ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ದೀವಿ. ಮತ್ತೆ ಅಭಿವೃದ್ಧಿ ಅಂದ್ರೆ ಕಮರ್ಷಿಯಲ್ ಖಾಸಗಿಯಲ್ಲಿ ನಾವು ಕೆಲಸ ಮಾಡಿಲ್ಲ, ಅದು ಅಭಿವೃದ್ಧಿ ಕೆಲಸ ಅಂದ್ರೆ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅಭಿವೃದ್ಧಿಗೆ ಆಗಕ್ಕೆ ನಾವೆಲ್ಲ ಕೆಲಸ ಸಹಕರಿಸಿದ್ದೀವಿ, ಅದಕ್ಕೆಲ್ಲ ಕೆಲಸ ಎಲ್ಲ ಮಾಡಿದ್ದೀವಿ. ಮತ್ತೆ ನಾವು ಜಾಸ್ತಿ ಹೋಗ್ತಾ ಇರೋದು ದಾರಿ ವಿಚಾರವಾಗಿ ಹೋಗ್ತಾ ಇದ್ದೀವಿ. ಮಶಾನ ಅಭಿವೃದ್ಧಿ ಮತ್ತೆ ದಾರಿ ವಿಚಾರ, ಬಂಡಿದಾರಿ ಕಾಲುದಾರಿ, ಈ ವಿಚಾರವಾಗಿ ನಾವು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ಮೂಲ ನಾವು ಏನಂದ್ರೆ ನೆಕ್ಸ್ಟ್ ಪೀಳಿಗೆಗಳಿಗೆ ಯಾವುದೇ ತೊಂದರೆ ಆಗ್ದಂಗೆ, ನೆಕ್ಸ್ಟ್ ಪೀಳಿಗೆಗಳಿಗೆ ನಮ್ಮ ಇವಾಗ ಏನಿದೆ ನಾವು ಹೋರಾಟ ಮಾಡ್ಕೊಂಡು ನೆಕ್ಸ್ಟ್ ಪೀಳಿಗೆ ಯಾವುದೇ ತೊಂದರೆ ಆಗದಿರ ನಾವು ದಾರಿ ಮತ್ತೆ ಬಂಡಿದಾರಿಗಳು ಮತ್ತೆ ಮಶಾನ ಅಭಿವೃದ್ಧಿ, ರಾಜಕಾಲ ಅಭಿವೃದ್ಧಿಗಳು, ಮತ್ತೆ ಕಣ್ಣೂರಲ್ಲಿ ಮಶಾನ ಅಭಿವೃದ್ಧಿ ಮಾಡಿದ್ವಿ, ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮ ಪದಾಧಿಕಾರಿಗಳಿಗೂ ಅದೇ ಸೂಚನೆ ಕೊಟ್ಟಿದ್ದೀವಿ. ಆ ರೀತಿ ನಡ್ಕೊಂಡು ಹೋಗ್ತಾರೆ ಕೂಡ. ಇನ್ನು ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಮಾಡ್ತೀವಿ, ನೆಕ್ಸ್ಟ್ ಮಾಡ್ತಾ ಇದೀವಿ, ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಮಾಡ್ತೀವಿ, ದೊಡ್ಡ ಹೋರಾಟಗಳೇ ಮಾಡೋಕೆ ಬರ್ತಾ ಇದೀವಿ. ಮೊನ್ನೆ ರೀಸೆಂಟ್ ಕೂಡ ಒಂದು ಕೆಲಸ ಆಯಿತು ಇಲ್ಲಿ, ಸಮಾಜವಾಗಿ ಯಾರಿಗೂ ತಲುಪ್ತಾ ಇಲ್ಲ ಅಂತ. ನಾವು ಕರ್ನಾಟಕ ಸರ್ಕಾರ ಏನನ್ನು ಕೊಟ್ಟಿದೆ ಅದನ್ನು ಅನುಕೂಲ ಕೊಡ್ತಾ ಇದೆ, ಆದರೆ ನಮ್ಮ ಬಡವ್ರಿಗೆ ನಮ್ಮ ಏನು ತಲುಪಿದ್ದಾರೆ ಅದನ್ನು ಸಮಾಜಕ್ಕೆ ಅವ್ರು ತಲುಪ್ತಾ ಇಲ್ಲ. ಮೀಡಿಯೇಟರ್ಗಳು ಜಾಸ್ತಿ ಆಗಿದ್ದಾರೆ ಅಂತ, ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಮೀಡಿಯೇಟರ್ ಜಾಸ್ತಿ ಆಗಿದ್ದಾರೆ. 50% 40% 60% ಮೀಡಿಯೇಟರ್ ಜಾಸ್ತಿ ಆಗಿದ್ದಾರೆ ಅಂತ. ಅದನ್ನು ತಡೆಗಟ್ಟಕ್ಕೆ ಕೆಲಸ ಸುಮಾರು ಒಂದು 2-3 ವಾರಲ್ಲಿ ಕೊಟ್ಟಿದ್ದೀವಿ. ಅದು ತಡೆ ಆಗಿದೆ, ಒಂದು ಸರಿ 2-3 ಸರಿ ಆಯಿತು ತಡೆ ಆಯಿತು. ಮತ್ತೆ ನಿರಂತರ ನೆಕ್ಸ್ಟು ಅಭಿವೃದ್ಧಿ ನಿಗಮಕ್ಕೆ ಹೋಗ್ಬಿಟ್ಟು ನಾವು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸ್ವಲ್ಪ ಇದು ವ್ಯವಸ್ಥಾಪಕ ಮೀಟ್ ಮಾಡಿ ಆ ಥರ ಆಗ್ದಂಗೆ ನಮ್ಮ ಸಂಘಟನೆಯವರೆಲ್ಲ ಕೆಲಸ ಮಾಡ್ತೀವಿ, ಒಟ್ಟಾಗಿ ಕೆಲಸ.
ಮಾಡಿದ್ದೀವಿ, ಮೊದಲು ಕೂಡ ಮಾಡಿದ್ದೀವಿ, ಪದಾಧಿಕಾರಿ ಆಯ್ಕೆ ಮಾಡಿದ್ದೀವಿ, ಮೊದಲು ಮಾಡಿದ್ದೀವಿ. ಸ್ವಲ್ಪ ಲಾಸ್ಟ್ ಟೈಮ್ ಸ್ವಲ್ಪ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ಸ್ಟಾಪ್ ಆಗಿದ್ದಾವೆ. ಇಲ್ಲ ನಿರಂತರ ಇನ್ಸ್ಟಾಲ್ಗೆ ಕಾಂಟ್ಯಾಕ್ಟ್ ತಗೊಂಡು ಸ್ವಲ್ಪ ಬಲಪಡಿಸ್ತೀವಿ ನಾವು. ಇದೆಲ್ಲ ಮಾಡೋದಕ್ಕೆ ಶ್ರೀನಿವಾಸ ಪುರದಲ್ಲೂ ಇದ್ದಾರೆ, ಮತ್ತು ನಮ್ಮ ಮುಳ್ಬಾಗಿಲು ತಾಲೂಕಲ್ಲೂ ಇದ್ದಾರೆ, ಕೆ ಜಿ ಎಫ್ಲು ಬಂಗಾರ ಪಟೇಲ್ ನಮ್ಮ ಸಂಘಟನೆ ಇದೆ, ಚೆನ್ನಾಗಿದೆ, ಚೆನ್ನಾಗಿ ಅವೇರ್ನೆಸ್ ಮಾಡ್ತಾ ಇದ್ದಾರೆ, ಹೋರಾಟನೂ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಕೋಲಾರ ತಾಲೂಕಲ್ಲಿ ಮಾಡಬೇಕು, ಮಾಡ್ತೀವಿ, ಕೋಲಾರ ತಾಲೂಕಲ್ಲಿ ಮಾಡಿಬಿಟ್ಟು ಬಲಪಡಿಸ್ತೀವಿ. ನಿರಂತರ ಹೋರಾಟದಲ್ಲಿ ಯಾವುದೇ ಸ್ಕೀಮ್ ಇಲ್ದಿರೆ, ನಾವು ಯಾವುದಕ್ಕೂ ಕೈ ಹಾಕ್ದಿರ ಇದ್ರೆ, ನಮ್ಮ ಕೈ ಶುದ್ಧ ಇದ್ರೆ ಎಲ್ಲ ನಾವು ಹೋರಾಟ ಸಕ್ಸಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಅವ್ರು ಕಿವಿ ಮಾತನ್ನು ಹೇಳ್ತಾ ಇದ್ವಿ. ಕೈ ಶುದ್ಧ ಇರಲಿ ಫಸ್ಟ್, ಬಾಯಿ ಶುದ್ಧ ಇರಲಿ, ಆಮೇಲೆ ಹೋರಾಟ ನಿರಂತರವಾಗಿ ಸಕ್ಸಸ್ ಆಗುತ್ತೆ. ನಮ್ಮ ಸಕ್ಸಸ್ ದಾರಿ ಅಂದರೆ ಕೈ ಶುದ್ಧ ಇರಬೇಕು. ನಾವು ನಿರಂತರವಾಗಿ ನಾವು ಬೀದಿಯಲ್ಲಿ ಗಟ್ಟಿಯಾಗಿ ಮಾತಾಡಬೇಕು, ಎಲ್ಲ ನಾವು ಆಫೀಸಲ್ಲಿ ಮಾತಾಡಬೇಕು. ಇಲ್ಲಾಂದರೆ ನೀವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಂದ್ರೆ ನೀವು ಕೈ ಶುದ್ಧ ಇರಬೇಕು. ಫಸ್ಟಿಗೆ ನೀವು ಕೈ ಶುದ್ಧ ಇರಬೇಕು. ಎಲ್ಲ ಕೈ ಶುದ್ಧ ಇದ್ದರೆ ನೀವು ಎಲ್ಲಾದರೂ ಹೋರಾಟ ಮಾಡ್ಬೋದು. ಕೈ ಶುದ್ಧ ಇಲ್ಲಾಂದರೆ ಕಷ್ಟ ಆಗ್ತದೆ. ಕೈ ಶುದ್ಧ ಇಟ್ಕೊಳ್ಳಿ, ಚೆನ್ನಾಗಿ ಹೋರಾಟ ಮಾಡಿ. ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಗೆ ಏನು ಅನ್ಕೊಳ್ಬೇಕೋ ಬ್ಯಾಕ್ ಸಪೋರ್ಟ್ ಬೇಕು. ನಾವು ಇರಿ ಮುಖಂಡರೆಲ್ಲ ನಮ್ಮ ಕ್ಯಾಸಂಬಲಿಯಲ್ಲಿದ್ದಾರೆ, ಕೋಲಾರಲ್ಲಿದ್ದಾರೆ, ಕ್ಯಾಸ ಕೆ ಜಿ ಎಫ್ ತಾಲೂಕಲ್ಲಿರೋ ಮುಖಂಡರೆಲ್ಲ ನಿಮ್ಮ ಬೆಂಬಲಕ್ಕೆ ನಿಂತ್ಕೊಂತಾರೆ. ಯಾವುದೇ ಹುದ್ದೆ ತೊಂದರೆ ಇಲ್ಲ, ಇವೆಲ್ಲ ನಮ್ಮ ಊರ ಹೋರಾಟ ಮಾಡ್ಕೊಂಡು ನಿರಂತರ ಹೋರಾಟ ಮಾಡ್ತೀವಿ. ಕನ್ನಪ್ಪನ ಇದ್ದಾರೆ, ನಮ್ಮ ಸುಬ್ಬಾಯಣ್ಣ ಇದ್ದಾರೆ, ಗೋಪಾಲಣ್ಣ ಇದ್ದಾರೆ, ಹಿರಿಯ ಮುಖಂಡರು ಆನಂದನ ಇದ್ದಾರೆ, ಎಲ್ಲ ನಿಮ್ಮ ಕಡೆ ನಿಂತ್ಕೊಂತಾರೆ. ಏನು ನಿಮ್ಮ ಸಮಸ್ಯೆ ಬಂದ್ರೂ ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಹೇಳ್ಬಿಟ್ಟು ಅವ್ರು ಕಿವಿ ಮಾತಾಡ್ತೀವಿ. ಇವತ್ತಿನ ದಿನ ಏನು ಕರ್ನಾಟಕ ದಲಿತ ಜನಸೇನೆ ಅಂತ ಒಂದು ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಪ್ಪ ಇವಾಗ ಸುಮಾರು ಬೇಕಾದಷ್ಟು ಸಂಘಟನೆಗಳಿದ್ದಾವೆ. ಈ ಸಂಘಟನೆಗಳಲ್ಲಿ ಏರುಪೇರು ಆಗ್ತಾ ಇದೆ. ಅದು ಏರುಪೇರು ಆದಂತೆ ಈ ಸಂಘಟನೆಯಲ್ಲಿ ಏನು ಅಂಬೇಡ್ಕರ್, ಬುದ್ಧ, ಬಸವಮ್ಮ, ಬಸವಣ್ಣವರ ಮಾರ್ಗದಲ್ಲಿ ಏನು ಸಿದ್ಧಾಂತಗಳಿದೆ ಅದನ್ನು ಹಮ್ಮಿಕೊಂಡು ಈ ಸಂಘಟನೆಯಲ್ಲಿ ಕಾರ್ಯಕರ್ತರಾಗಲಿ ಅಧ್ಯಕ್ಷರಾಗಲಿ ಒಳ್ಳೆ ರೀತಿಯಲ್ಲಿ ಈ ಸಂಘಟನೆ ಹೆಸರು ವಾಸಿಯಾಗುವಂಥ ಕೆಲಸಗಳು ಮಾಡಬೇಕಂತ ನನ್ನ ಉದ್ದೇಶ. ನಾವು ಚಿಕ್ಕೂರಾಗಿದ್ದಾಗ ಕಡುಗುರಿಗೆ ಕ್ಯಾಸಂಬಳ್ಳಿ ಹೋಬಳಿಯಲ್ಲೇ ಓಪನ್ ಆಗಿದೆ ಡಿ ಎಸ್ ಎಸ್ ಕಡುಗುರಲ್ಲ. ಆವಾಗ ಎಲ್ಲರೂ ಏನಾದ್ರೆ ಭಯಪಡ್ತಾ ಇದ್ರು, ಎದುರು ಒಂದು ಸವರ್ಯ ಎದುರು ಮಾತಾಡೋಕೆ ಭಯಪಡ್ತಿದ್ರು. ಆ ಸಂದರ್ಭದಲ್ಲೇ ಕಡುಗುರಲ್ಲಿ ಸಂಘಟನೆ ಹುಟ್ಟಿದ್ದು ಫಸ್ಟ್ ಇಡೀ ತಾಲೂಕಲ್ಲಿ, ಕಡುಗುರು ಮತ್ತು ಕರ್ನಾಟಕದಲ್ಲಿ. ಆವಾಗ ನಾವು ಓದ್ತಾ ಇದ್ವಿ, ಎಸ್ ಎಲ್ ಸಿ ಓದ್ತಾ ಇದ್ದಾಗ ನಮ್ಮನ್ನು ಸೇರಿಸ್ಕೊಂಡ್ರು. ಬುಂಗದೇವನಪ್ಪ, ರಾಮಣ್ಣ ಇವರೆಲ್ಲ ಇದ್ದಾಗ ಕನ್ನಡ ನಾಟಕ ಇದ್ದಾಗ ನಮ್ಮನ್ನ ಸೇರಿಸ್ಕೊಂಡ್ರು. ಆವಾಗ ಏನಾಯ್ತಂದ್ರೆ ಆ ಏರಿಯಾದಲ್ಲಿ ಅದಂತೆ ನಮ್ಮನ್ನು ಸಾಯಿಸ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಅವಾಗ ಹಂಗೆ ಬಿಡಿದೇ ಇದ್ವಿ ಸಂಘಟನೆಯಲ್ಲಿ. ನಾನು ನಾಪಸನ್ ಅಂತ ಇಬ್ಬರನ್ನು ಮುಗಿಸ್ಬಿಡ್ತಾರೆ ಅಂತ ಇದು ಮಾಡಿದ್ರು. ಆದರೆ ನಾವು ಯಾವುದೇ ಕಾರಣಕ್ಕೆ ನಾವು ಭಯಪಡಲಿಲ್ಲ, ನಮ್ಮ ಸಂಘಟನೆಯನ್ನು ಬಲಪಡಿಸಿದ್ವು. ಅವಾಗ ಅದೇ ಥರ ನೀವು ಅಷ್ಟೇ ನಮ್ಮಲ್ಲಿ ಭೇದ ಭಾವ ಇಲ್ದ್ರೆ ಜನಸೇನೆಯಲ್ಲಿ ಕರೆಕ್ಟಾಗಿ ನಮ್ಮ ಹುಡುಗರು ಅಂಬೇಡ್ಕರನ್ನ ನೆನೆಸ್ಕೋಬೇಕು. ಅವ್ರು ಯಾವ ಥರ ಓದಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಲೇಟ್ ಕಂಬಲ್ಲೂ ಓದಿದ್ದಾರೆ. ಇಡೀ ಇದಕ್ಕೆ ಲಂಡನ್ ಆ ಕಡೆ ಹೋದ್ರೆ ಗ್ರಂಥಾಲಯ ಓದ್ಕೊಂಡು ಇದ್ಬಿಟ್ಟೆ ಇದ್ರಂತೆ. ಅವ್ರು ಪಿ ಒನ್ ಬಂದ್ರೆ ಬೆಳಗ್ಗೆ ಅವ್ರಿಗೆ ಬಾಗಿ ತೆಗೆದು ಒಳಗೆ ಹೋಗ್ತಾ ಓದ್ಕೊಂತ ಇದ್ರಂತೆ. ಆ ಥರ ಇದ್ದವರು ಅದನ್ನು ನೀವು ನೆಲೆಸ್ಕೊಂಡು ಚೆನ್ನಾಗಿ ಓದ್ಬೇಕು ನಮ್ಮ ಹುಡುಗರು. ಮತ್ತೆ ಏನೇ ಒಂದು ಸಮಸ್ಯೆ ಆದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಒಂದ್ ಕಡೆ ಕೂತ್ಕೊಂಡು ಅಲ್ಲೇ ಸಮಸ್ಯೆನ ಪರಿಹಾರ ಮಾಡೋ ಅಂತ ಒಂದು ಧೈರ್ಯವನ್ನು ತುಂಬಬೇಕು ನಮ್ಮ ಜನರಿಗೆ. ಆ ಥರ ಇದ್ರೆ ನೀವು ಸಂಘಟನೆಯಲ್ಲಿ ನೀವು ಬೆಳೆದಿರಿ, ನಮ್ಮ ಜನರಿಗೆ ಸ್ವಲ್ಪ ಸಹಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಸುಮ್ಮನೆ ಹೆಸರಿಟ್ಕೊಂಡು ಬಿಟ್ಟು ನಾವು ಮನೇಲಿದ್ರೆ ಆಗಲ್ಲ. ಇಲ್ಲ ಎಲ್ಲೇ ಒಂದು ಕಡೆ ಪಕ್ಕದ ಊರಲ್ಲಿ ಕೂಡ ಆಯ್ತಂದ್ರೆ ನೀವು ಬರಬೇಕು, ಏನಪ್ಪ ನಮ್ಮ ಜನರಿಗೆ ಅನ್ಯಾಯ ಆಗಿದೆ ಅಂತ ನೀವು ಮಾತಾಡಿ ಕರೆಕ್ಟಾಗಿ ಅವ್ರಿಗೆ ನ್ಯಾಯ ತಿಳಿಸ್ಕೊಡ್ಬೇಕು. ಆ ಥರ ಇರ್ಬೇಕು ನೀವು ಹುಡುಗರು. ಒಬ್ಬೊಬ್ರು ಏನು ಮಾಡ್ತಾರೆ, ಸಂಘಟನೆ ಹೆಸರು ಸುಮ್ಮನೆ ಇದ್ಬಿಡ್ತಾರೆ. ಆ ಥರ ಇರಬಾರ್ದು. ನೀವು ಅದು ಜನ ರೆಡಿ ಮಾಡಬೇಕು, ಸಂಘಟನೆ ಬೆಳೆಸ್ಬೇಕು. ಯಾಕಂದ್ರೆ ಮೊದಲಿಂದ ನಾವು ನಡೆಸ್ಕೊಂಡ್ರೆ ನಾವು ಇಲ್ಲಿ ಅಂಬೇಡ್ಕರ್ ಇದ್ರೆ ನಾವು ಇಲ್ಲಿ ಬರ್ತಾರೆ ಇರಲಿಲ್ಲ, ಇಲ್ಲಿ ಸೇರಕ್ಕೆ ಕೂಡ ನಮ್ಗೆ ಅನುಕೂಲನೇ ಇರಲಿಲ್ಲ. ಎಲ್ಲ ಒಂದು ಕಡೆ ಇದ್ಬಿಡ್ತಾ ಇದ್ರು. ಅವ್ರು ಮಹಾನುಭಾವರು, ದೇವರಂಗೆ ನಮ್ಮ ಪ್ರಪಂಚದಲ್ಲೇ ಎಲ್ಲರೂ ತರ ಓದಿಲ್ಲ, ಅವ್ರು ಓದ್ದಂಗೆ ಆ ತರ ಓದಿಲ್ಲ, ಇದುವರೆಗೂ ಓದಿಲ್ಲ. ಅವ್ರು ಹುಟ್ಟಿ ಅವಾಗ ಆ ಶೋಷಣೆಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನೋವುಂಟು ಆಗಿ ಮತ್ತೆ ಎಲ್ರಿಗೂ ಸಮಾನತೆ ಮಾಡ್ಬೇಕಂತ ನಮ್ಮ ಜನರಿಗೆಲ್ಲ ಸಮಾನತೆ ಮಾಡಿದ್ದಾರೆ. ಮತ್ತೆ ಎಲ್ಲ ಜಾತಿಗೂ ರಿಸರ್ವೇಷನ್ ಕೊಟ್ಟವ್ರೆ. ಇವ್ರು ಕೆಲವ್ರು ಏನಂತ ಹೇಳ್ತಾರೆ, ಓ ಅಂಬೇಡ್ಕರ್ ಎಸ್ ಎಸ್ ಟಿ ಪಾತ್ರ ಅಂತ ತಿಳ್ಕೊಡ್ತಾರೆ. ಆದ್ರೆ ಎಲ್ಲಾ ಜಾತಿಯವ್ರಿಗೂ ಅವರು ರಿಸರ್ವೇಷನ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಆ ತರ ಇದು ಮಾಡಿದ್ದಕ್ಕೆ ಇವಾಗ ನಾವೆಲ್ಲ ನಿಂತ್ಕೊಂಡಿದ್ದೀವಿ. ದಯವಿಟ್ಟು ಕಡುಗರು ಹುಡುಗರು, ನಮ್ಮ ಓಬಳಿಯಲ್ಲಿ ಯಾವುದೇ ಪ್ರಾಬ್ಲಮ್ ಆದ್ರೂ ಸಂಘಟನೆಯನ್ನ ಬಲಪಡಿಸ್ಕೊಂಡು, ಇಲ್ಲ ನಮ್ಮಂತವ್ರು ಇರ್ತೀವಿ ಬೇಕಾದ್ರೆ ನೀವು ಬಂದು ಮಾತಾಡಿ, ನಾವು ನಿಮ್ಗೆ ಕೋಪರೇಟ್ ಮಾಡ್ತೀವಿ. ಆ ತರ ಸಂಘಟನೆ ಬೆಳೆಸ್ಕೊಂಡು ನೀವು ಒಳ್ಳೆ ಹೆಸರು ತರಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ನಮ್ಮ ಮಾಧ್ಯಮಿಕರಿಗೆ ಹಾಗೂ ನಮ್ಮ ರೈತರಿಗೆ, ಯಾಕೆ ಮೊದಲೇ ಎಲ್ಲರೂ ಮಾಧ್ಯಮಿಕರು ತಗೊಂತಿರ್ಬೇಕು ಫಸ್ಟು. ನಾವು ಇವತ್ತು ಎಷ್ಟು ಜನ ಸೇರಿದ್ದೀವಿ, ಒಂದು 50 ಜನ ಸೇರಿದ್ದೀವಿ.
ಇದು ಇಡೀ ಜಗತ್ತಿಗೆ ಹೋಗುತ್ತೆ. ಮಾಧ್ಯಮಿತ್ರರು ತೋರಿಸ್ತಾ ಇದ್ದು ಇಡೀ ಜಗತ್ತಿಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಮೊದಲು ಎಲ್ಲಿ ಹೋದ್ರೆ ಪೋಸ್ಟ್ ಮೊದಲು ಅವ್ರನ್ನ ನೆನೆಸ್ಕೋಬೇಕು ಮಾಧ್ಯಮಿತ್ರನ. ಆಮೇಲೆ ನಮ್ಮ ಮುಖಂಡರು ಮೂಲ ಅವರೇ. ಅದಕ್ಕೆ ಇವಾಗ ಎಲ್ಲ ನಮ್ಮ ಹಿರಿಯರು ಎಲ್ಲ ಮಾತಾಡಿದ್ದೀರಾ, ನಾವು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಇವಾಗ ಏನು ಮುಖಂಡ ಇವಾಗ ಯಾರು ಸೇರ್ಕೊಂತಿದ್ದೀರಾ, ಆನೆಸ್ಟ್ ಆಗಿ ಕೆಲಸ ಮಾಡಿ ನೀವು. ಏನು ಎಲ್ಲ ಎಲ್ಲ ಕಡೆ ಎಲ್ಲಾದ್ರೂ 3 ಜನ ಹೋಗ್ಬೇಕು 5 ಜನ ಹೋಗ್ಬೇಕು ಏನಿಲ್ಲ, ನ್ಯಾಯಯುತವಾಗಿ 5 ಜನ ಹೋಗಿ ಪರವಾಗಿಲ್ಲ. ಅಲ್ಲಿ ಏನು ನಿಮಗೆ ಸಮಸ್ಯೆ ಬಗೆ ಆಗ್ತಿಲ್ವಾ, ಇನ್ನೂ ಚಂದ್ರು ಅಂತ ಇನ್ನೂ ಇದ್ದಾರೆ ಹಿರಿಯರಿದ್ದಾರೆ, ಆ ಮಾರ್ಗದರ್ಶನದಲ್ಲಿ ಹೋರಾಡಬೇಕು. ನಿಮ್ಮ ಇಷ್ಟೇ ನಮ್ಮ ಮೀಡಿಯಾ ಮಿತ್ರರಿಗೂ ನನ್ನ ಕರ್ನಾಟಕ ದಲಿತ ಜನಸೇನೆ ಆಯ್ಕೆ ಕಾರ್ಯಕ್ರಮದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟ ನಮ್ಮ ಚಂದ್ರಶೇಖರ್ ಅವರು, ರಾಜ್ಯ ಅಧ್ಯಕ್ಷರು, ರಾಜ್ಯ ಭರತ್ ಅವರಿಗೆ ನನ್ನ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ನಾವು ಯಾವುದೇ ಆಗಲಿ ಬಡವ್ರಿಗಾಗಲಿ ನಮ್ಮ ದಲಿತರು ಅವ್ರಿಗಾಗಲಿ ಯಾವುದೇ ತೊಂದರೆಗಳೇನಾದರೂ ಹೋದರೆ ನಾವು ಅವ್ರ ಮುಂದೆ ನಿಂತು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ. ಯಾಕಂತಂದ್ರೆ ಎಲ್ಲೇ ಆಗಲಿ ನಮ್ಮದು ಅನ್ಯಾಯ ಆಗೋದಾಗಲಿ, ಅನ್ಯಾಯಕ್ಕೆ ಆಗದೆ ಇರೋದು ಎಲ್ಲ ನಾವು ಹೋರಾಡಕ್ಕಂತಲೇ ನಾವು ಸೇರಿರೋದು ಮುಖ್ಯ ಉದ್ದೇಶ. ಈ ಎರಡು ಮಾತು ಹೇಳ್ಬಿಟ್ಟು ನಾನು ನಮ್ಮ ಭಾಷಣ ಮುಗಿಸ್ತಾ ಇದ್ದೀನಿ. ಕರ್ನಾಟಕ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಭರತ್ ಅಣ್ಣ ಅವ್ರಿಗೆ ಮತ್ತೆ ಚಂದ್ರಶೇಖರ್ ಅವ್ರಿಗೆ ವಂದನೆಗಳು ಅರ್ಪಿಸಿ, ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಅಣ್ಣ ಅವ್ರಿಗೆ ವಂದನೆಗಳನ್ನ ಅರ್ಪಿಸಿ. ಸೊ ನಾವು ಇಲ್ಲಿ ಕರ್ನಾಟಕ ದಲಿತ ಜನಸೇನೆಗೆ ಆಯ್ಕೆ ಆಗಿದ್ದೀವಿ. ವೈಸ್ ಪ್ರೆಸಿಡೆಂಟ್ ಆಗಿ, ತಾಲೂಕು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇವೆ. ನಮ್ಮ ಉದ್ದೇಶ ಏನಂದ್ರೆ ನಮ್ಮ ದಲಿತರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತಲು ತಂದು ನಾವು ಈ ಜನಸೇನೆಗೆ ಸೇರ್ಪಡೆ ಆಗಿದ್ದೇವೆ. ಎಲ್ಲೇ ನಮ್ಮ ತಾಲೂಕು ಡಿಸ್ಟಿಕ್ ಎಲ್ಲೇ ಆಗಲಿ ನಮ್ಮ ದಲಿತರಿಗೆ ಏನಾದರೂ ಅನ್ಯಾಯ ಆದಾಗ ನಾವು ಎಲ್ಲ ಮುಖಂಡರ ಜೊತೆ ಕೈ ಜೋಡಿಸಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಿದ್ದೇವೆ. ಜೈ ಭೀಮ್. ಅವನೇನೋ ಮಾಡಿದೆ ಬಿಡಿ, ಎಲ್ಲ ಈ ಬಸ್ ನಂಬರ್ ಏನಾದ್ರು ಪ್ಯಾಟರ್ನ್ ಏನೋ ಸಿಗುತ್ತಾ ಅಂತ ಸರ್. ಈಸಿ ಸರ್, ಆ ಬಸ್ಸು ಪಕ್ಕ GPS ಇರುತ್ತೆ ಸರ್. ಹ್ಞೂ, ನಾವು ಬಸ್ಸು ಇದು ಡಿಪೋದಲ್ಲಿ ಕೇಳಿದ್ರೆ ಕೊಡ್ತಾರೆ ಸರ್. ಕೇಳ್ಬಿಡಲ ಸರ್, BMTC ಅವ್ರು ಪರಿಚಯ ಇದ್ದಾರೆ. ಕೇಳಿ, ಅಯ್ಯೋ, ಹ್ಯಾವ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಪ್ಲೋಯ್ಟ್ ಆಲ್ ಸಾರ್ಟ್ಸ್ ಆಫ್. ಸರಿಯಲ್ಲ ಇದು, ಯಾರು ಯಾವ ಕಾರಣಕ್ಕೆ ಮಾಡಿದ್ದಾರೆ ಸೆಕೆಂಡರಿ. ಅದು ನಾವೆಲ್ಲರೂ ಅದನ್ನ ಭಾರತೀಯರ ಹಾಗೆ ಇದನ್ನು ಖಂಡಿಸಲೇಬೇಕಿದು. ಇದು ಇದು ರಾಮೇಶ್ವರಂ ಕೆಫೆ ಆಗಿರೋದಂತಲ್ಲ, ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತಗೊಳ್ಬೇಕು ನಾವೆಲ್ಲ. ಇದು ನಾವು ಇಂಡಿಯಾ ಇಸ್ ಗ್ರೋಯಿಂಗ್, ಇಂಥ ದುಶ್ಮನಗಳು ಬಂದೇ ಬರ್ತಾರೆ ನಮ್ಗೆ ಹೋಗ್ಬೇಕಾದ್ರೆ. ಇದೆಲ್ಲ ಒಂಥರ ನಮಗೆ ಪಾಟ್ ಹೋಲ್ಸ್ ಇದ್ದಾಗ ನಮ್ಮ ಲೈಫಲ್ಲಿ ಇವರೆಲ್ಲ ಇವರೆಲ್ಲ ಇರಬೇಕು. ಚಾಲೆಂಜ್ ಮಾಡೋಣ, ಫೇಸ್ ಮಾಡೋಣ, ಬರಲಿ ಯಾರು ಬರ್ತಾರೆ ಬರಲಿ, ನೋಡಿ ಬಿಡೋಣ. ಇವ್ರು ನಮ್ಮನ್ನು ಎಷ್ಟು ತುಳಿಬೇಕು ಅಂತ ನೋಡ್ತಾರೆ, ನಾವು ಅಷ್ಟು ಮೇಲೆ ಎದ್ದೇ ಹೇಳ್ತೀರಿ. ನಾವು ಶುಕ್ರವಾರ ಆಗಿದೆ ಇನ್ಸಿಡೆಂಟ್, ಇದು ನಿನ್ನೆ ಬರುವ ಶುಕ್ರವಾರ ಶಿವರಾತ್ರಿ, ಆ ಶಿವರಾತ್ರಿ ದಿನ ನಮ್ಮ ಇನ್ನೊಂದು ಪುನರ್ಜನ್ಮ ಆಗುತ್ತೆ ರಾಮೇಶ್ವರಂದು. ಇನ್ನೂ ಒಂದು 100 ಎನರ್ಜಿ ತಗೊಂಡು ನಾವು ಮೇಲೆ ಹೇಳ್ತೇವೆ ನಾವೆಲ್ಲ.